ಬಡ ಮತ್ತು ಮಧ್ಯಮ ವರ್ಗದ ಜನರನ್ನು ಶೋಷಣೆ ಮಾಡುತ್ತಾ ಇರುವಂತಾ ಅಥವಾ ಅವರನ್ನು ತುಳಿಯುವಂತಾ ವ್ಯವಸ್ಥೆಗಳು ನಡೆಯತಾ ಇದ್ದವೆ ಇದಕ್ಕೊಂದು ಉದಾಹರಣೆ ಅಂತ ಕೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮಣಪುರಂ ಗೋಲ್ಡ್ ಮತ್ತು ಇನ್ನೊಂದು ಮುತ್ತೋಡ್ ಫೈನಾನ್ಸ್ ಇವು ಎರಡು ಬಂಗಾರಗಳನ್ನು ತಗೊಂಡು ಅದಕ್ಕೆ ಸಾಲ ಕೊಡುವಂತ ಒಂದು ಎರಡು ಸಂಸ್ಥೆಗಳು ಬೇರೆ ಬೇರೆ ವಿಲೇವಾದೇವಿ ಸಂಸ್ಥೆಗಳು ಭಾರತದಲ್ಲಿ ಇದ್ದಾವೆ ಆದರೆ ಅದಕ್ಕೂ ಇದಕ್ಕೂ ಇತ್ತೀಚಿನ ದಿನಗಳಲ್ಲಿ ಕಾಣುತ್ತಿರುವಂತ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಭಾರತ ಬಡ ರಾಷ್ಟ್ರ ಈಗಿನ ದಿನಗಳಲ್ಲಿ ಇನ್ನಷ್ಟು ಬಡತನ ಅಂದರೆ ನಿರುದ್ಯೋಗ ಕೊರೋನಾದಂತ ಸಂದಿಗ್ಧ ಪರಿಸ್ಥಿತಿಗಳ ನಂತರ ನಿರುದ್ಯೋಗ ಸರಿಯಾದಂತ ರೈತರ ಬೆಳೆಗಳಿಗೆ ಬೆಲೆ ಬರ್ತಾ ಇಲ್ಲದೇ ಇರುವಂತದ್ದು ಅಥವಾ ಸರಿಯಾದ ಪ್ರಕೃತಿಯೂ ಕೂಡ ರೈತನ ಪರವಾಗಿ ಮುನಿಸಿರುವಂತದ್ದು ಇದೆಲ್ಲ ಕಾರಣಗಳಿಂದಾಗಿ ದಿನದಿಂದ ದಿನಕ್ಕೆ ಕೆಳವರ್ಗದ ಕೂಲಿ ಕಾರ್ಮಿಕರು ರೈತರು ಮತ್ತು ಮಧ್ಯಮ ವರ್ಗದ ಜನ ಈಗ ಈ ದೇಶದಲ್ಲಿ ಬದುಕುವಂತದ್ದೇ ದುಸ್ತರವಾಗಿದೆ ಇದರ ಮಧ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಹಾಗಿದ್ದಾಗ ತಾವು ಹಿಂದೆ ದುಡಿದದರಲ್ಲಿ ಉಳಿಸಿಕೊಂಡಂತ ಏನಾದರೂ ಒಂದಷ್ಟು ಬಂಗಾರಗಳಿರಬಹುದು ಅಥವಾ ಏನಾದರೂ ಮೌಲ್ಯ ಆಧಾರಿತ ವಸ್ತುಗಳನ್ನು ಈಗ ಕಷ್ಟಕಾಲದಲ್ಲಿ ಅಡವಿಟ್ಟು ಅಥವಾ ಬೇರೆ ಏನಾದರೂ ಗಿರವಿಟ್ಟು ಜೀವನ ಮಾಡಬೇಕು ಅಂತ ಅನ್ನುವಂಥ ಸ್ಥಿತಿ ಬಂದಿರುವಂಥದ್ದು ಕೇವಲ ಬಡವನಿಗೆ ಮಾತ್ರ ದೊಡ್ಡ ದೊಡ್ಡವರಿಗೆ ಅಥವಾ ಆರ್ಥಿಕವಾಗಿ ಸದೃಢವಾದವರಿಗೆ ಈ ಸಮಸ್ಯೆ ಬರೋದಿಲ್ಲ ಇಂಥದ್ರಲ್ಲಿ ಮುತ್ತೋಡ್ ಫೈನಾನ್ಸ್ ಮತ್ತು ಮಣಪುರಂ ಗೋಲ್ಡ್ಗಳು ರೈತರ ಅಥವಾ ಬಡವರ ಕೂಲಿ ಕಾರ್ಮಿಕರ ಬಂಗಾರವನ್ನು ಅಡವಿಟ್ಟು ಸಾಲವನ್ನು ಕೊಡ್ತವೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದರೆ ಅವರು ಅವಿದ್ಯಾವಂತರಾಗಿರ್ತಾರೆ ಈ ಅವಿದ್ಯಾವಂತರನ್ನು ಅಲ್ಲಿ ಬಂಗಾರವನ್ನು ಅಡವಿಟ್ಟಂತಹ ಸಂದರ್ಭಗಳಲ್ಲಿ ಅವರೊಂದಷ್ಟು ಫಾರ್ಮ್ಯಾಟ್ಗಳನ್ನು ಕೊಡ್ತಾರೆ ಅದರಲ್ಲಿ ಏನಿದೆ ಅಂತ ಹೇಳುವಂಥದ್ದನ್ನು ಇವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಅದನ್ನು ಓದುವುದಿಲ್ಲ ಓದಿ ಅರಗಿಸಿಕೊಳ್ಳುವಂಥ ಜ್ಞಾನವೂ ಕೂಡ ಅವರ ಹತ್ರ ಇರುವುದಿಲ್ಲ ಇದನ್ನೇ ಬಂಡವಾಳಗೆ ವಾಗಿಸಿರುವಂಥ ಇವರುಗಳು ಅದನ್ನು ಅಡವಿಟ್ಟ ಕನಿಷ್ಠ 3 ತಿಂಗಳೊಳಗಾಗಿ ಏಲಂ ಮಾಡಿ ಇವರಿಗೆ ಇವರಿಂದ ಡಬಲ್ ಬಡ್ಡಿಯನ್ನು ವಸೂಲು ಮಾಡಿರುವಂತಹ ಪ್ರಕರಣಗಳು ಸಾಕಷ್ಟು ನಮ್ಮಲ್ಲಿ ಕಂಡುಬಂದಿದ್ದಾವೆ ಇದರಲ್ಲಿ 46 ಪ್ರಕರಣಗಳು ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕೋರ್ಟ್ ಮೆಟ್ಟಲನ್ನು ಹತ್ತುವಂತಹ ಸ್ಥಿತಿಯಲ್ಲಿ ಬಂದು ನಿಂತಿದ್ದಾವೆ ಅಂತಹ ಸ್ಥಿತಿಯಲ್ಲಿ ಸರ್ಕಾರವನ್ನು ಒತ್ತಾಯಿಸುವುದೇನೆಂದರೆ ಇಂತಹ ಲೇವಾದೇವಿ ಸಂಸ್ಥೆಗಳಿಗೆ ಖಂಡಿತವಾಗಿಯೂ ಇಲ್ಲಿ ಅವಕಾಶವನ್ನು ಕೊಡಬಾರದು ರೈತರನ್ನು ಶೋಷಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬಾರದು ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದೇ ಈಗ ಬಡವರನ್ನು ದಿವಾಳಿ ಮಾಡುವಂತಹ ಹಂತಕ್ಕೆ ಬಂದಿಳಿತಿದೆ ನಾವು ಯಾರು ಅಂತ ಹೇಳುವಂಥ ಹೆಸರನ್ನು ಯಾಕೆ ಹೇಳುವುದಿಲ್ಲ ಅಂತ ಕೇಳಿದರೆ ಈಗಾಗಲೇ ಮೈಕ್ರೋ ಫೈನಾನ್ಸ್ನವರು ಯಾವ ರೀತಿ ಗುಂಡಾಗಿರಿಯನ್ನು ನಡೆಸ್ತಾ ಇದ್ದಾರೋ ಅದೇ ರೀತಿ ನಾವು ಹೆಸರನ್ನು ಹೇಳಿದರೆ ಅವರ ಮೇಲೆ ಟಾರ್ಚರನ್ನು ಮಾಡಿ ಅವರನ್ನು ಹಿಂಸಿಸುವಂಥ ಪ್ರಯತ್ನ ನಡೀಬಹುದು ಅಂತ ಹೇಳುವಂಥ ಕಾರಣದಿಂದಾಗಿ ನಾವು ಅದನ್ನು ಹೇಳ್ತಾ ಇಲ್ಲ ಇದೇ ತಿಂಗಳ 12ನೇ ತಾರೀಕಿಗೆ ನಾವು ವಿಧಾನಸೌಧ ಮುತ್ತಿಗೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಇದರ ವತಿಯಿಂದ ಆವಾಗ ಈ ಎಲ್ಲ ಡೀಟೇಲ್ಸ್ಗಳನ್ನು ನಾವಲ್ಲಿ ಬಿಡುಗಡೆ ಮಾಡ್ತೇವೆ ಅಲ್ಲಿಯ ತನಕ ಸಾರ್ವಜನಿಕರು ಅಥವಾ ಬಡವರು ಇದನ್ನು ತಿಳ್ಕೊಳ್ಬೇಕಾಗಿರುವಂಥದ್ದು ನಾವು ವಿನಂತಿ ಮಾಡ್ತಾ ಇರುವಂಥದ್ದು ಏನೆಂದರೆ ಯಾವುದೇ ಲೇವಾದೇವಿ ಸಂಸ್ಥೆಗಳಲ್ಲಿ ನೀವು ನಿಮ್ಮ ದುಡಿತದ ಮೌಲ್ಯ ಅಂದರೆ ಬಂಗಾರ ಆಗಿರ್ಬೋದು ಅಥವಾ ಜಾಗ ಆಗಿರ್ಬೋದು ಯಾವುದನ್ನೇ ಇಡುವುದಿದ್ರು ಕೂಡ ಅದರಲ್ಲಿ ಅವರು ಕೊಟ್ಟಂತಹ ಫಾರ್ಮೆಟ್ಗಳು ಏನಿದ್ದಾವೆ ಅದನ್ನು ಸರಿಯಾಗಿ ಓದಿಕೊಳ್ಳಿ ನಾಳೆ ನೀವು ನ್ಯಾಯಾಲಯದ ಮೆಟ್ಟಲೇರಿದರೂ ಕೂಡ ನಿಮಗೆ ಫಲ ಬರದೇ ರೀತಿಯಲ್ಲಿ ಅವರು ಪ್ರಿಂಟಿಂಗನ್ನು ಮಾಡಿರ್ತಾರೆ ನಿಮ್ಮಿಂದ ಒಪ್ಪಿಗೆಯನ್ನು ಪಡ್ಕೊಂಡಿರ್ತಾರೆ ಇದಕ್ಕೆ ಸುಳಿಗೆ ನೀವು ಸಿಲುಕದೆ ಜ್ಞಾನಯುತವಾಗಿ ನಮ್ಮ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿ ಕರೆಸಿಕೊಳ್ಳುವಂಥ ಈ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿ ಉಳಿಲಿ ಅಂತ ಹೇಳುವಂಥ ಆಶಯವನ್ನು ನಮ್ಮ ಮುಂದೆ ಇಡ್ತಾ ಇದ್ದೇನೆ ಅಲ್ಲ ಇವಾಗ ನಾನು ತಿಳ್ಕೊಂಡ ಹಾಗೆ ರಾಯಚೂರು ಕೊಪ್ಪಳ ಗುಲ್ಬರ್ಗ ಬಿಜಾಪುರ ಈ ಜಿಲ್ಲೆಗಳಲ್ಲಿ ಹೆಚ್ಚಿನದನ್ನು ನಾವು ಕಂಡಿದ್ದೇವೆ ಅದರಲ್ಲಿ ಒಂದಷ್ಟು ಆ ಜಿಲ್ಲೆಗಳಿಗೆ ಹೋಲಿಸಿದಲ್ಲಿ ನಮ್ಮದು ಕೇವಲ 6-7% ಅಂತ ಹೇಳುವಂಥದ್ದು ನಮಗೆ ಕಂಡಿದೆ ಇವಾಗ ನಮಗದು ಗೊತ್ತಾಗಿರುವಂಥದ್ದು ಏನು ಅಂತ ಕೇಳಿದರೆ ಮುತ್ತೋಡ್ ಫೈನಾನ್ಸ್ ಮತ್ತು ಮಣಪುರಂ ಗೋಲ್ಡ್ ಅವರು ಈ ತನಕ ಖರೀದಿ ಮಾಡಿರುವಂತಹ ಬಂಗಾರವನ್ನು ಏಲಂ ಮಾಡಲಿಕ್ಕೆ ಅಥವಾ ಮಾರಾಟ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ 25 ಕ್ವಿಂಟಲ್ ಅಂದರೆ 2.5 ಟನ್ ಬಂಗಾರವನ್ನು ಏಲಂ ಮಾಡಲಿಕ್ಕೆ ಪರ್ಮಿಷನ್ ಅರ್ಜಿ ಹಾಕಿದ್ದಾರೆ ಅಂತ ಹೇಳುವಂಥದ್ದು ವಿಚಾರವನ್ನು ನಮ್ಗೆ ಗೊತ್ತಾದಾಗ ಇಷ್ಟು ಬಂಗಾರವನ್ನು ಕನಿಷ್ಠ ಈ ಮಣಪುರಂ ಗೋಲ್ಡ್ 6-7 ವರ್ಷಗಳಲ್ಲಿ ಇಷ್ಟು ಬಂಗಾರವನ್ನು ಮಾರಾಟ ಮಾಡುವಂಥ ಸ್ಥಿತಿ ಬಂದಿದೆ ಅಂತ ಹೇಳಿದರೆ ಹಾಗಿದ್ರೆ ರೈತರನ್ನು ಯಾವ ರೀತಿ ಅಥವಾ ಗ್ರಾಹಕರನ್ನು ಯಾವ ರೀತಿ ಶೋಷಣೆ ಮಾಡಿರ್ಬೋದು ಅಂತ ಹೇಳುವಂಥ ಒಂದು ಅನುಮಾನ ನಮಗೆ ಬಂದಾಗ ನಾವು ಇದನ್ನು ಇನ್ವೆಸ್ಟ್ ಮಾಡಿದಾಗ ಈ ಸಮಸ್ಯೆಗಳು ನಮಗೆ ಬಂದು ನಮ್ಮ ಗಮನಕ್ಕೆ ಬಂತು ನಾವು ಇದನ್ನು ಹೇಳಿದಾಗ ನಾವು ಪತ್ರಿಕಾಗೋಷ್ಠಿಗಳಲ್ಲಿ ತಮ್ಮ ಮುಖಾಂತರ ಇದನ್ನು ಇಂತಹ ಸಮಸ್ಯೆಗಳೇನಾದರೂ ಬಂದರೆ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳುವಂಥ ವಿಚಾರವನ್ನು ಜನತೆಗೆ ಮುಂದಿಟ್ಟಾಗ ಈ ಒಂದೊಂದೇ ವಿಚಾರಗಳು ನಮ್ಮ ಗಮನಕ್ಕೆ ಬರಲಿಕ್ಕೆ ಪ್ರಾರಂಭ ಆದವು ಯಾವುದೇ ಮಾಹಿತಿಗಳನ್ನು ಅಂದರೆ ಅವರು ಕೊಟ್ಟಂಥ ಫಾರ್ಮೆಟಲ್ಲಿ ಅದನ್ನು ನಿಮಗೆ ಅದರಲ್ಲಿ ಒಂದು ಶರವನ್ನು ಅವರು ಬರೆದಿರ್ತಾರೆ ನಮ್ಮ ನೀವು ಇಟ್ಟಿರುವಂಥ ಬಂಗಾರವನ್ನು ನಿಮ್ಮ ಯಾವುದೇ ಅನುಮತಿಯನ್ನು ಇಲ್ಲದೆ ನಾವು ಯಾವತ್ತು ಬೇಕಾದರೂ ವಿಲೇವಾರಿ ಮಾಡಬಹುದು ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆ ನನ್ನ ಒಪ್ಪಿಗೆ ಇದೆ ಎಂದು ನಾನು ಇದರಲ್ಲಿ ಪ್ರಮಾಣೀಕರಿಸುತ್ತೇನೆ ಅಂತ ಹೇಳುವಂಥ ಒಂದು ಫಾರ್ಮ್ಯಾಟನ್ನು ಹಾಕಿದ್ದಾರೆ
ಅಲ್ಲ ಇಂತಹ ಲೇವಾದೇವಿ ಮಾಡಿ ಜನರನ್ನ ಶೋಷಿಸುವಂತ ಯಾವುದೇ ಸಂಸ್ಥೆಗಳಾಗಿರಬಹುದು ಯಾವುದೇ ಸಂಘ ಯಾವುದೇ ಯೂನಿಟ್ಗಳಾಗಿರಬಹುದು ಇದನ್ನ ನಮ್ಮ ಕರ್ನಾಟಕದಿಂದ ಹೊರಗೆ ಹಾಕಬೇಕು ಅಂತ ಹೇಳುವಂತದ್ದು ನಮ್ಮ ಒತ್ತಾಯ ರಾಜಕೀಯ ವ್ಯಕ್ತಿಗಳು ಇದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ ಯಾರಾದರೂ ಸಪೋರ್ಟ್ ಇಲ್ಲದೆ ಇದ್ದಾಗ ಅಂದ್ರೆ ನಮ್ಮ ಈಗಿನ ಇತ್ತೀಚಿನ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಬಡವ ಬಡವನಾಗ್ತಾ ಹೋಗ್ತಾ ಇದ್ದಾನೆ ಶ್ರೀಮಂತ ಶ್ರೀಮಂತನಾಗ್ತಾ ಹೋಗ್ತಾ ಇದ್ದಾನೆ ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳಬೇಕಿದ್ರೆ ಇವತ್ತು ಇಡೀ ಭಾರತದ ಆರ್ಥಿಕ ವ್ಯವಸ್ಥೆ 15% ಜನರಲ್ಲಿ 85% ಜನರ ದುಡ್ಡು 15% ಜನರಲ್ಲಿ ಕ್ರೂಢೀಕೃತವಾಗಿದೆ ಇದು ಮುಂದೆಯೂ ಕೂಡ ಅದೇ ರೀತಿ ಸಂಗ್ರಹವಾಗುವಂತ ಸಾಧ್ಯತೆಗಳಿದ್ದಾವೆ ಆದರಿಂದಾಗಿ ಆ ಅಂತರವನ್ನ ಯಾವತ್ತೂ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ರಾಜಕೀಯ ಪ್ರೇರಿತವೇ ಆಗಿರುತ್ತದೆ ವಿನಃ ಬೇರೆ ಯಾವುದೇ ಕಾರಣ ಆಗಿರೋದಿಲ್ಲ ಅಲ್ಲ ನಾವು ಅವರನ್ನು ಎಲ್ಲ ರೀತಿಯಿಂದ ಈಗ ಕಾನೂನಾತ್ಮಕವಾಗಿಯೂ ಅಥವಾ ಸಾಮಾಜಿಕವಾಗಿಯೂ ನಾವು ಅವರಿಗೆ ಫುಲ್ ಸಪೋರ್ಟ್ ಅನ್ನು ನೀಡಿತ್ತು ಅವರಿಗೆ ಆದಂತ ಅನ್ಯಾಯವನ್ನು ಪ್ರತಿಭಟಿಸುತ್ತೇವೆ ಮತ್ತು ಅವರಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡುತ್ತೇವೆ ಸಂವಿಧಾನದ ಚೌಕಟ್ಟಿನೊಳಗೆ ಏನಿದೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಭಾರತದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಹೇಳುವಂತ ಒಂದು ಚೌಕಟ್ಟನ್ನು ಹಾಕಿದರ ಆ ಚೌಕಟ್ಟಿನಡಿಯಲ್ಲಿ ನಾವು ಎಲ್ಲ ಪ್ರಯತ್ನಗಳನ್ನು ನಾವು ಮಾಡುತ್ತೇವೆ